ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 12 ಪೇಜ್ ನಂಬರ್ 162. ತಮ್ಮ ದುಃಖವನ್ನು ನಿಧಾನವಾಗಿ ಗೆಲ್ಲುತ್ತಾರೆ ಮತ್ತು ಅವರುಗಳು ಸದಾ ಜೀವಿಸಿ ಆಳುವಾತನಿಗೆ ಹಲಲೂಯ ಎಂದು ಕೂಗಿ ಹೇಳುತ್ತಾರೆ. ನಾವುಗಳು ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನು ಘನಪಡಿಸೋಣ. ಪ್ರಕಟಣೆ 19:7. ದೇವರ ಹೇರಳವಾದ ಸವಲತ್ತುಗಳನ್ನು ಗಮನಿಸಿರಿ. ನೀವು ಕರ್ತನ ಮೊದಲಗಿತ್ತಿಯಲ್ಲವಾದರೂ ನೀವುಗಳು ಮದುವೆಯ ಭೋಜನದಲ್ಲಿ ಪಾಲುಗಾರರಾಗಬಹುದು ಎಂಬ ಸಂದೇಶವು ಅವರಿಗೆ ಕಳಿಸಲ್ಪಟ್ಟಿದೆ. ಯಜ್ಞದ ಕುರಿಯಾದಾತನ ವಿವಾಹದ ಔತಣಕ್ಕೆ ಕರೆಸಿಕೊಂಡವರು ಧನ್ಯರು. ವಚನ 19:9. ಈ ಸಮೂಹವು ಸೂಕ್ತ ಸಮಯದಲ್ಲಿ ದೇವರ ದಂಡನೆಗಳ ಮೂಲಕ ಆತನೊಂದಿಗೆ ಆತನ ಯೋಜನೆಯೊಂದಿಗೆ ಪೂರ್ಣವಾದ ಸಾಮರಸ್ಯಕ್ಕೆ ಬರುತ್ತಾರೆ. ಅಂತಿಮವಾಗಿ ಅವರು ಮೊದಲಗಿತ್ತಿಯ ಪಕ್ಕದ ಸ್ಥಾನದಲ್ಲಿರುವಂತೆ ಎಲ್ ಎಂಬ ಆತ್ಮಿಕ ಸಮತಲದಲ್ಲಿ ವೈ ಆಗಿ ಅವರು ತಮ್ಮ ನಿಲುವಂಗಿಗಳನ್ನು ತೊಳೆದುಕೊಳ್ಳುತ್ತಾರೆ. ಪ್ರಕಟಣೆ 7:14-15. ಸಂಕಟದ ಸಮಯವು ಲೋಕವನ್ನು ಬಾಧಿಸುವಾಗ ಬಾಬೆಲ್ ಪತನಗೊಳ್ಳಲು ಮತ್ತು ನಾಶಗೊಳ್ಳಲು ಪ್ರಾರಂಭಿಸುತ್ತದೆ. ಎಲ್ಲ ಮಾನವ ಸಮಾಜಗಳ ಸರ್ಕಾರಗಳ ಉರುಳುವಿಕೆಯಾಗಿ ಪ್ರಪಂಚವನ್ನು ನೈತಿಕ ಆಳ್ವಿಕೆಗೆ ಸಿದ್ಧತೆ ಮಾಡುತ್ತದೆ. ಉಪದ್ರವದ ಕಾಲದಲ್ಲಿ ಅನ್ಯ ಜನರ ಕಾಲ ಪೂರ್ಣವಾಗುವವರೆಗೆ ಬಹಿಷ್ಕರಿಸಲ್ಪಟ್ಟಿದ್ದ ಶಾರೀರಿಕ ಇಸ್ರೇಲರು ಈ ದೇವರ ದಯೆ ಪುನರ್ವಶಗೊಳ್ಳುವರು ಮತ್ತು ಸುವಾರ್ಥ ಸಭೆ ಅಥವಾ ಆತ್ಮಿಕರಾದ ಇಸ್ರೇಲರು ಪೂರ್ಣಗೊಂಡು ಮಹಿಮೆ ಹೊಂದಿಕೊಳ್ಳುವರು. ಸಹಸ್ರಮಾನ ಯುಗದಲ್ಲಿ ಇಸ್ರೇಲ್ ಮತ್ತು ಈ ಲೋಕದ ಪ್ರಧಾನ ರಾಷ್ಟ್ರವಾಗಿರುತ್ತದೆ. ಭೂಲೋಕದ ಸಮತಲದಲ್ಲಿರುವವರೆಲ್ಲರ ಮೇಲೆ ಮುಖ್ಯಸ್ಥರಾಗಿ ಎಲ್ಲ ವಿಧಿಯರು ಏಕತೆಗೆ ಮತ್ತು ಸಾಮ್ಯರೂಪಕ್ಕೆ ಕ್ರಮೇಣವಾಗಿ ಸೆಳೆಯಲ್ಪಡುತ್ತಾರೆ. ಪರಿಪೂರ್ಣವಾದ ಮಾನವ ಸ್ವಭಾವಕ್ಕೆ ಅವರ ಪುನರ್ವಶವು ಮಾತ್ರವಲ್ಲದೆ ಸಾಮಾನ್ಯವಾಗಿ ಲೋಕದವರೆಲ್ಲರ ಪುನರ್ವಶಕ್ಕೆ ತರುವುದು ಒಂದು ಕ್ರಮೇಣವಾದ ಕಾರ್ಯವಾಗಿರುತ್ತದೆ. ಅದು ಪೂರ್ಣಗೊಳ್ಳಲು ಸಹಸ್ರಮಾನ ಪೂರ್ತಿ ಅಗತ್ಯವಾಗಿದೆ. ಆ ಸಹಸ್ರ ವರ್ಷದ ಕ್ರಿಸ್ತನ ಆಳ್ವಿಕೆಯಲ್ಲಿ ಅದಾಮನ ಮರಣದ ಫಲಿತಾಂಶಗಳು ಕ್ರಮೇಣವಾಗಿ ನುಂಗಲ್ಪಡುವುದು ಅಥವಾ ನಾಶವಾಗುವುದು. ಅದರ ವಿವಿಧ ಹಂತಗಳು ಅನಾರೋಗ್ಯ, ನೋವು ಮತ್ತು ಬಲಹೀನತೆ ಮತ್ತು ಸಮಾಧಿಯೂ ಸಹ ಅವುಗಳ ಮಹಾಪುನರ್ವಶ ಕಾರಣ ಶಕ್ತಿಗೆ ವಿಧೇಯವಾಗುತ್ತವೆ. ಈ ಯುಗದ ಅಂತ್ಯದಲ್ಲಿ ನಮ್ಮ ನಕ್ಷೆಯ ಮಹಾಪಿರಮಿಡ್ ಪೂರ್ಣಗೊಳ್ಳುತ್ತದೆ. ಕ್ರಿಸ್ತನು ಶಿರ ಮತ್ತು ಶರೀರದ ಎಕ್ಸ್ ದೇವದೂತರುಗಳು ಮತ್ತು ಮಾನವರ ಮಹಾಸಮೂಹದ ಎಲ್ಲ ಸಂಗತಿಗಳಲ್ಲಿ ತಂದೆಯ ನಂತರದ ಮುಖ್ಯಸ್ಥ ಶಿರಸ್ಸನಾಗಿರುತ್ತಾನೆ. ನಂತರದ ಕಾಲಕ್ರಮದಲ್ಲಿ ಮತ್ತು ಶ್ರೇಣಿಯಲ್ಲಿ ಮಹಾಸಮೂಹ ಆತ್ಮಿಕ ಜೀವಿಗಳಾಗಿರುತ್ತವೆ. ವೈ ನಂತರದಲ್ಲಿ ದೇವದೂತರುಗಳು, ನಂತರದ ಶಾರೀರಿಕ ಇಸ್ರೇಲರು, ಝೆಡ್ ನಿಜವಾದ ಇಸ್ರೇಲರು ಮಾತ್ರವೇ ಈ ಲೋಕದ ರಾಷ್ಟ್ರಗಳ ಶಿರಸ್ಸಾಗಿ ಮುಖ್ಯಸ್ಥನಾಗಿ ನಂತರದಲ್ಲಿ ಪುನರ್ವಶಗೊಂಡಿರುವ ಈ ಲೋಕದ ಜನರು ಮಾನವ ಕುಲದ ಶಿರಸ್ಸಾಗಿರುವ ಆದಾಮನು ಪತನ ಮಾಡುವ ಮೊದಲು ಇದ್ದಂತೆ ಪರಿಪೂರ್ಣವಾಗಿರುವವರು. ಈ ಪುನರ್ವಶವು ಸಹಸ್ರಮಾನದ ಯುಗದಲ್ಲಿ ಸಮಸ್ತವನ್ನು ಸರಿ ಮಾಡುವ ಕ್ರಮೇಣವಾಗಿ ನೆರವೇರುವುದು. ಅಪೋಸ್ತಲರ ಕೃತ್ಯಗಳು 3:21. ಕೆಲವರು ಹೇಗೋ ನಮ್ಮ ಜನಾಂಗದೊಳಗಿಂದ ನಾಶಗೊಳ್ಳುವರು, ಮೊದಲಿಗೆ ಪೂರ್ಣ ಬೆಳಕಿನಡಿಯಲ್ಲಿರುವವರು ಮತ್ತು 100 ವರ್ಷಗಳ ಅವಕಾಶ ಹೊಂದಿರುವವರು, ನೀತಿವಂತಿಕೆ ಮತ್ತು ಪರಿಪೂರ್ಣತೆಯ ಪ್ರಗತಿ ಹೊಂದಲು ನಿರಾಕರಿಸುವವರು, ಯೆಶಾಯ 65:20. ಮತ್ತು ಎರಡನೆಯದಾಗಿ ಸಹಸ್ರಮಾನದ ಅಂತ್ಯದಲ್ಲಿ ಪರಿಪೂರ್ಣತೆಯ ಹಾದಿಯಲ್ಲಿ ಪ್ರಗತಿ ಹೊಂದುತ್ತಿರುವವರು ಅಂತಿಮ ಪರೀಕ್ಷೆಯಲ್ಲಿ ಅಪ್ರಾಮಾಣಿಕರಾಗುವರು. ಪ್ರಕಟಣೆ 20:9. ಅಂಥವರೆಲ್ಲ ಎರಡನೆಯ ಮರಣವನ್ನಪ್ಪುತ್ತಾರೆ. ಇದರಿಂದ ಯಾವುದೇ ಪುನರುತ್ಥಾನವಾಗಲಿ ಪುನರ್ವಶದ ವಾಗ್ದಾನವಾಗಲಿ ಇಲ್ಲ. ಆದರೆ ಪ್ರತಿಯೊಬ್ಬರಿಗೂ ಒಂದು ಪೂರ್ಣ ವೈಯಕ್ತಿಕ ಪರೀಕ್ಷೆಯನ್ನು ಒದಗಿಸಲಾಗುವುದು. ಆದರೆ ಒಂದು ಈಡುಬಲಿಯನ್ನು ಸದಾಕಾಲಕ್ಕೂ ನೀಡಲಾಗಿದೆ. ಕ್ರಿಸ್ತನು ಇನ್ನು ಮುಂದೆ ಮರಣ ಹೊಂದುವವನಲ್ಲ. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.